ಹಾಯ್ ವೀವರ್ಸ್, ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮೊಂದಿಗೆ ನನ್ನ ಗಾರ್ಡನಲ್ಲಿದ್ದೇನೆ. ಇದು ಜಿಂಜರ್ ಟಾರ್ಚ್ ಫ್ಲವರ್, ಇದಕ್ಕೆ ತುಂಬ ಹೆಸರಿದೆ. ಟಾರ್ಚ್ ಜಿಂಜರ್ ಅಲ್ಲ, ಜಿಂಜರ್ ಫ್ಲವರ್ ಅಲ್ಲ, ಟಾರ್ಚ್ ಲಿಲ್ಲಿ, ಲೋಟಸ್ ಲಿಲ್ಲಿ, ಹೀಗೆ ತುಂಬ ಹೆಸರಿಂದ ಕರೆಯುವ ಈ ಹೂವಿನ ಅಂದವನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚಂದದ ಹೂ ಇದು. ನೀವು ನೋಡ್ತಾ ಇರ್ಬೋದಲ್ವ ಇವಾಗ ಇದರಲ್ಲಿ ನನ್ನ ಗಾರ್ಡನಲ್ಲಿ ಒಂದು ಕಾಂಪೌಂಡ್ ಬದಿಯಲ್ಲಿ ನಾನು ಒಂದು ಸಣ್ಣ ಗಿಡ ತಂದು ನೆಟ್ಟಿದ್ದು. ಇದು ಆ್ಯಕ್ಚುಲಿ ಗಿಡ ಭಾಳ ರೇರ್ ಗಿಡ ಇದು. ಸೊ ನನಗೆ ಇದರ ಹೂವು ನೋಡಿ ಆಸೆಯಾಗಿ ನನ್ನ ಫ್ರೆಂಡು ವಿದ್ಯಾ ಅಂತೇಳಿ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಸೊ ಅವರು ನನಗೆ ಬಾಂಬೆಯಲ್ಲಿ ಅವರ ರಿಲೇಷನ್ ಮನೆಯಿಂದ ನನಗೆ ಒಂದು ಗಿಡ ತಂದುಕೊಟ್ರು. ಸೊ ತಂದುಕೊಟ್ಟು ಇವಾಗ ಆಲ್ಮೋಸ್ಟ್ 5 ಇಯರ್ಸ್ ಆಯಿತು. ಸೊ ನಾನು ಅದು ನೆಟ್ಟೆ, ಒಂದು ಸಣ್ಣ ಗಿಡ ನೆಟ್ಟೆ, ಬಟ್ ಅದು ಬರಲೇ ಇಲ್ಲ, ಅದೇ ಥರನೇ ಇತ್ತು. ಬದುಕ್ಲಾಸ್ ಆಗಿಲ್ಲ ಅಂತೇಳೋ ರೀತಿಯಲ್ಲಿ ಅದೇ ಥರನೇ ಇತ್ತು. ನನಗೂ ನೋಡುವಾಗ ಬೇಜಾರಾಗ್ತಿತ್ತು, ಯಾವಾಗ ಈ ಗಿಡ ಬೆಳೆಯುತ್ತೆ, ಯಾವಾಗ ಇದರಲ್ಲಿ ಹೂ ಬರುತ್ತೆ, ನಾನು ಯಾವಾಗ ಇದರ ಚಂದ ನೋಡ್ತೇನೆ ಅಂತೇಳಿ ಕಾಯ್ತಾ ಇದ್ದೆ. ಬಟ್ 3 ಇಯರ್ಸ್ ಆದಮೇಲೆ ಗಿಡ ಸ್ವಲ್ಪ ಬೆಳೀಲಿಕ್ಕೆ ಸ್ಟಾರ್ಟ್ ಆಯಿತು. ಬೆಳೆದು ನಂತರ ಅದಕ್ಕೆ ಏನು ಮರಿಗಳು ಬರಲಿಕ್ಕೆ ಶುರು ಆಯಿತು, ಮತ್ತು ಗಿಡ ಬೆಳೀತಾ ಹೋಯಿತು, ಎತ್ತರಕ್ಕೆ ಬೆಳೀತು. ಎತ್ತರ ಅಂದರೆ ಈಗ ನೋಡಿದ್ದೀರಲ್ವಾ, ಇದರಲ್ಲಿ ಆಲ್ಮೋಸ್ಟ್ ಒಂದು 8 to 10 meters ಅಷ್ಟು ಹೈಟ್ ಬೆಳೆಯುತ್ತೆ ಇದು ಗಿಡ. ನೋಡಲಿಕ್ಕೆ ಯಾವ ಥರ ಇರುತ್ತೆ ಅಂದರೆ ಸ್ವಲ್ಪ ಬಾಳೆ ಗಿಡದ ಜಾತಿಗೆ ಸೇರಿದ ಗಿಡ ಆದರೂ ಕೂಡ ಇದು ನೋಡಲಿಕ್ಕೆ ಏಲಕ್ಕಿ ಗಿಡದ ರೀತಿಯಲ್ಲಿ ಇರ್ತದೆ. ಸೊ ನಾನಿವತ್ತು ಇದರ ಒಂದು ಫ್ಲವರ್ ತೆಗಿತಾ ಇದ್ದೇನೆ. ಯಾಕೆ ಅಂದರೆ ಪಿಂಕ್ ಟೀ ಮಾಡೋಕ್ಕೆ, ಟಾರ್ಚ್ ಜಿಂಜರ್ ಫ್ಲವರ್ ಇದು, ಪಿಂಕ್ ಟೀ ಮಾಡೋಕ್ಕೆ ನಾನು ಫ್ಲವರ್ ತೆಗಿತಾ ಇದ್ದೆ. ನನ್ನ ಮೀಯ ಕೂಡ ಬಂದಿದ್ದಾಳೆ ಫ್ಲವರ್ ತೆಗಿಯೋಕ್ಕೆ. ಸೊ ಇದು ಯಾವ ಥರ ಬರುತ್ತೆ ಅಂತೇಳಿದರೆ ಇದರ ಬುಡದಿಂದ ಇದರ ಬಡ್ ಸ್ಟಾರ್ಟ್ ಆಗುತ್ತೆ. ಸೊ ಬಡ್ ಸ್ಟಾರ್ಟ್ ಆಗಿ ಅದು ಫ್ಲವರ್ ಆಗಲಿಕ್ಕೆ ಆಲ್ಮೋಸ್ಟ್ 15 days, 20 days ಸ್ಟಾರ್ಟ್ ಆಗುತ್ತೆ ಆ ಫ್ಲವರ್ ಅರಳಲಿಕ್ಕೆ. ಫ್ಲವರ್ ಅರಳಿ ಮೊಗ್ಗು ಅಲ್ಲಿ ಕಾಣ್ತಾ ಇದೆ, ಆ ಮೊಗ್ಗು ಅರಳುತ್ತಾ ಅದು ಫುಲ್ಲಾಗಿ ಅರಳೋಕ್ಕೆ ಆಲ್ಮೋಸ್ಟ್ 1.5 to 1.5 months ಆಗುತ್ತೆ ಫುಲ್ಲಾಗಿ ಅರಳೋಕ್ಕೆ. ನೋಡಿ, ಇದರಲ್ಲಿ ಮೊಗ್ಗಿದೆ, ಸ್ವಲ್ಪ ಅರಳಿದ ಹೂ ಇದೆ, ಅದೇ ಥರ ಅರ್ಧ ಅರಳಿದ ಹೂ ಇದೆ, ಫುಲ್ ಅರಳಿದ ಹೂ ಇದೆ, ಅದೇ ಥರ ಒಣಗ್ತಾ ಇರೋ ಹೂ ಇದೆ. ಎಲ್ಲ ಥರದ ಹೂ ಇದರಲ್ಲಿ ಸೇರ್ಕೊಂಡು ಬಂದಿದೆ. ಯಾಕೆಂದರೆ ಇವಾಗ ಸಮ್ಮರ್ ಆದ ಕಾರಣ ಇದರಲ್ಲಿ ತುಂಬ ಫ್ಲವರ್ಸ್ ಆಗುತ್ತೆ, ತುಂಬ. ಇವಾಗ ನೋಡಿ ಇದರಲ್ಲಿ ಎಷ್ಟು ಫ್ಲವರ್ಸ್ ಆಗಿದೆ, ಅದನ್ನ ನೋಡ್ತಾ ಇದ್ದರೆ ಅಲ್ಲೇ ಕೂತ್ಕೊಂಡು ನೋಡೋಣ ಅಂತೇಳುವಷ್ಟು ಚಂದ ಆದರೆ ಹೂ. ಮತ್ತು ಇದು ತುಂಬ ನೀರಿನ ಪಸೆ ಇರುವ ಜಾಗದಲ್ಲಿ ಒಂದು ಗಿಡ ನೆಟ್ಟರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಒಂದು ಗಿಡ ನೆಟ್ಟು ಅದನ್ನು 3 ವರ್ಷಕ್ಕಾದರೂ ನಂತರ ಬಂದಿರೋದು ತುಂಬ ಗಿಡಗಳು ಬಂದಿದೆ, ಅದೇ ಕೂಡ ಅದೇ ಥರ ತುಂಬ ಹೂ ಕೂಡ ಬರ್ತಾಯಿದೆ. ನಾನೇನು ಅದಕ್ಕೆ ಆರೈಕೆ ಮಾಡ್ತಾಯಿಲ್ಲ, ಬಟ್ ತುಂಬ ಚೆನ್ನಾಗಿ ಹೂ ಸಿಗ್ತಾ ಇದೆ ನನಗೆ. ಈಗ ನಾವು ಟಾರ್ಚ್ ಲಿಲ್ಲಿದು ಪಿಂಕ್ ಟೀ ಮಾಡೋದು ಯಾವ ಥರ ಅಂತೇಳಿ ನೋಡೋಣ. ಮೊದಲಿಗೆ ನಾನು ಇದರದ್ದು ಪೆಟಲ್ಸ್ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಪೆಟಲ್ಸ್ ಬಿಡಿಸಿ ಇಟ್ಕೊಂಡಿದ್ದೀನಿ ಇಷ್ಟು. ಈಗ ಒಂದು ಲೋಟ ನೀರು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈ ನೀರು ಚೆನ್ನಾಗಿ ಕುದಿ ಬರೋಕ್ಕೆ ಇಡೋಣ. ನೀರು ಚೆನ್ನಾಗಿ ಕುದಿ ಬಂದಮೇಲೆ, ಈಗ ಕುದಿ ಬಂದಿದೆ ನೋಡಿ, ಇದಕ್ಕೆ ಬಿಡಿಸಿ ಇಟ್ಕೊಂಡ ಟಾರ್ಚ್ ಜಿಂಜರ್ ಫ್ಲವರ್ದು ಪೆಟಲ್ಸ್ ಅದಕ್ಕೆ ಹಾಕೋಣ ನಾವು. ನಂತರ ಅದನ್ನು ಮುಚ್ಚಿಡೋಣ. ಮುಚ್ಚಿಟ್ಟು ಸ್ವಲ್ಪ ಫೈರ್ ಕಡಿಮೆ ಇಟ್ಟು ಚೆನ್ನಾಗಿ ಅದನ್ನು ಕುದಿಸೋಣ. ಒಂದು ಫೈವ್ ಮಿನಿಟ್ಸ್ ಕುದಿಸೋಣ. ಇವಾಗ ನಾವು ಟೀ ಸೋಸ್ಕೊಳ್ಳೋಣ. ಟೀಗೆ ಲೆಮನ್ ಹಾಕೋಣ ಸ್ವಲ್ಪ. ಕಲರ್ ಹೇಗೆ ಚೇಂಜ್ ಆಗ್ತಾ ಇದೆ, ಪಿಂಕ್ ಕಲರ್ಗೆ ಟರ್ನ್ ಆಗಿ. ಶುಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಶುಗರ್ ಯೂಸ್ ಮಾಡೋದವರು ಇದಕ್ಕೆ ಬೆಲ್ಲ ಹಾಕ್ಬೋದು, ಇಲ್ಲ ಸ್ವೀಟ್ ಯೂಸ್ ಮಾಡೋದವರು ಸಾಲ್ಟ್ ಹಾಕ್ಬೋದು.
ವಿವರ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ನಿಮ್ಮ ರಿಲೇಷನ್ ಇಲ್ಲ ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿ, ಅದೇ ಥರ ಲೈಕ್ ಕೊಡಿ, ಕಮೆಂಟ್ಸ್ ಕೊಡಿ. ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಲಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.